ನಮಸ್ತೆ ಬಾಯ್. ಸೊ ಇದೆ ನೋಡಿದಲ್ಲಿ ನಾವು ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡಕ್ ಹೋಗ್ತೀವಿ. ಏನಪ್ಪ ಅಂತಂದ್ರೆ, ಸೊ ನಾವು ಇವತ್ತು GTA 5 ಒನ್ ಆಫ್ ದ ಮೋಸ್ಟ್ ಹೈಪರ್ಡ್ ಗೇಮ್ ಅಂತ, ಸೊ ಅದ್ರ ಬಗ್ಗೆ ಮಾತಾಡಕ್ ಹೋಗ್ತಾಯಿದ್ವಿ. ಸೊ ಅದು ನಮ್ಮ ಚಾನಲಲ್ಲಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಸೂಪರ್ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋ ಒಂದು ಲೈಕ್ ಮಾಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬಾಯ್ಸ್, ಎಲ್ಲರಿಗೂ ಒಂದು ಕಾಮನ್ ಥಿಂಗ್ ಏನಪ್ಪ ಅಂದರೆ ಗೇಮಿಂಗಲ್ಲಿ, ಸೊ GTA 5 ಯಾಕೆ ಇಷ್ಟೊಂದು ಮೋಸ್ಟ್ ಹೈಪಡ್ ಗೇಮ್ ಅಂತ, ಓವರ್ರೇಟೆಡ್ ಗೇಮ್ ಅಂತ ಯಾರಾದ್ರು ಹೇಳಿದ್ರೆ, ಸೊ ಅವ್ರ ಮಕ್ಕೋಗಿರಿ ಹೇಳಬೇಕು ಅಂದರೆ, ಸೊ ಮೋಸ್ಟ್ ಫ್ಯಾಂಟಾಸ್ಟಿಕ್ ಗೇಮ್ ಅಂತ ಅಂದರೆ ಅದನ್ನೇ GTA 5. ಸೊ ಅದರಲ್ಲಿ ನೀವು ಅಂದರೆ ರಿಯಾಲಿಟಿಲಿ ಏನು ಮಾಡೋಕ್ಕಾಗಲ್ವೋ, ಸೊ ಆ ಥರ ಗೇಮಲ್ಲಿ ಅದನ್ನೆಲ್ಲ ಮಾಡ್ಬೋದು. ಅದಕ್ಕೋಸ್ಕರ ಸೊ ಇವತ್ತು ಆ ಗೇಮ್ ಬಗ್ಗೆ ಇವತ್ತು ಮಾತಾಡೋಕೆ ಹೋಗ್ತಾಯಿದ್ದೀವಿ, ಮತ್ತು ಹೆಂಗೆ ಡೌನ್ಲೋಡ್ ಮಾಡೋದು ಅಂತ ಎಲ್ಲನ ತಿಳ್ಕೊಳಕ್ಕೆ ಹೋಗ್ತೀವಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬಾಯ್ಸ್, ಹೇಳಬೇಕು ಅಂತಂದರೆ, ಸೊ 2013 ಒನ್ ಆಫ್ ದ ಬೆಸ್ಟ್ ಗೇಮ್ ರಿಲೀಸ್ ಆಗಿದ್ದು, ರಾಕ್ ಸ್ಟಾರ್ ಅವರು ರಿಲೀಸ್ ಮಾಡಿರೋದು. ಸೊ ಹೇಳಬೇಕು ಅಂತಂದರೆ, ಇವಾಗ ನಾನು ಯಾವುದೇ ಒಂದು ಗೇಮ್ ಹೇಳಬೇಕು ಅಂದ್ರೂ ಅಂತ GTA Vice City ಆಗಿರ್ಬೋದು, GTA 3 ಆಗಿರ್ಬೋದು, ಅಥವಾ GTA 4 ಆಗಿರ್ಬೋದು, ಎಲ್ಲನೂ ಒನ್ ಆಫ್ ದ ಬೆಸ್ಟ್ ಗೇಮ್ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಸೊ ರಾಕ್ ಸ್ಟಾರ್ ಅವರು ಅಷ್ಟು ದುಡ್ಡು ಪ್ರೊಡ್ಯೂಸ್ ಹಾಕಿ, ಸೊ ಇವಾಗ ನಮಗೇನಿದೆಯಲ್ಲ, ಸೊ ಒನ್ ಆಫ್ ದ ಬೆಸ್ಟ್ ಗೇಮ್ಗಳನ್ನ ರಿಲೀಸ್ ಮಾಡ್ತಾರೆ. ಸೊ ಇದರಲ್ಲಿ ಈ ಸೆರಿ ರಾಕ್ ಸ್ಟಾರ್ ಗೇಮ್ಸಲ್ಲಿ ಎಲ್ಲನೂ ಬೆಸ್ಟ್ ಆಫ್ ಗೇಮ್ಸೇ ಹೇಳಬೇಕು ಅಂತಂದರೆ, ಸೊ ರೆಡ್ ಡೆಡ್ ರಿಡಿಮ್ಷನ್, ಅದೇ ಅದು ಹೆಸರು ಬರೋಲ್ಲ ಗುರು, ರೆಡ್ ಡೆಡ್ ರಿಡಿಮ್ಷನ್, ಹಾಂ ಅದರ ಹೆಸರು ಅದೇನಿದೆಯಲ್ಲ, ಅದು ಆಗಿರ್ಬೋದು, GTA Vice City ಆಗಿರ್ಬೋದು, ಎಲ್ಲನೂ ಒನ್ ಆಫ್ ದ ಬೆಸ್ಟ್ ಗೇಮ್ಸ್ ಹೇಳಬೇಕು ಅಂತಂದರೆ, ರಾಕ್ ಸ್ಟಾರಲ್ಲಿ ಕ್ರಿಯೇಟ್ ಮಾಡಿರೋ ಎಲ್ಲನೂ ಹಿಸ್ಟ್ರಿ ಮಾಡಿರೋ ಗೇಮ್ಗಳೇ. ಸೊ ಜಾಸ್ತಿ ಹೈಪ್ ಆಗಿಲ್ದಿರೋದು ಯಾವುದಪ್ಪ ಅಂತಂದರೆ, GTA 4 ಮತ್ತು GTA 3 ಏನಿತ್ತಲ್ಲ, ಸೊ ಅವೆರಡು ಗೇಮು ಅಷ್ಟೊಂದು ರೀಚ್ ಸಿಗಲಿಲ್ಲ. ಹೇಳಬೇಕು ಅಂತಂದರೆ, GTA 5 GTA 4 ಜಾಸ್ತಿ ರೆಸ್ಪಾನ್ಸ್ ಸಿಗಬೇಕಾಯಿತು, ಅದು ಸಿಗಲಿಲ್ಲ. ಯಾಕಂತಂದರೆ, ಸೊ GTA 4 ಇರೋ ಫೀಚರ್ಸ್ಗಳು, ಸೊ GTA 5 ಮತ್ತು ಯಾವುದು ಗೇಮ್ಗಳಲ್ಲಿಲ್ಲ. ಸೊ ಮೋಸ್ಟ್ ರಿಯಲಿಸ್ಟಿಕ್ ಗೇಮ್ಸ್ ಅಂತ ಹೇಳಬೇಕು ಅಂತಂದರೆ GTA 4 ಹೇಳಬೇಕು. ಸೊ ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ, ಸೊ ಇಲ್ಲಿ ಮೇಲ್ಗಡೆ ಬರ್ತಾ ಇರ್ಬೋದು, ಅಲ್ಲೋಗಿ ಚೆಕ್ಔಟ್ ಮಾಡ್ಬೋದು. ಇಲ್ಲಾಂತಂದರೆ ಸೊ ನನ್ನ ಚಾನಲಲ್ಲಿ ಇರುತ್ತೆ, ಅಲ್ಲೋಗಿ ಚೆಕ್ಔಟ್ ಮಾಡಿ, ಮತ್ತು ಡೌನ್ಲೋಡ್ ಹೆಂಗೆ ಮಾಡೋದು ಅಂತ ಫ್ರೀಯಾಗಿ ನಾನು ಅದ್ರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವಾಗ GTA 5 ಬರೋಣ. ಸೊ ಅದನ್ನು ಈಸಿಯಾಗಿ ಡೌನ್ಲೋಡ್ ಮಾಡೋದು ಹೆಂಗೆ ಅಂತ ನಾನು ನನ್ನ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ, ಸೊ ಹೋಗಿ ಈಸಿಯಾಗಿ ನೋಡ್ಕೊಳ್ಳಿ. ಸೊ ಅದರ ಒಂದು ವೆಬ್ಸೈಟ್ ಏನಿದೆ ಅದ್ರ ಲಿಂಕು ಅಲ್ಲೇ ಹಾಕಿರ್ತೀನಿ. ಸೊ ನಿಮ್ಗೆ ಏನಾರು ಸಿಗಲಿಲ್ಲ ಅಂತಂದರೆ ಅಲ್ಲಿ ಕೇಳಿ, ಸೊ GTA 5 ಲಿಂಕ್ ಅಂತ. ಸೊ ನಾನು ಆದಷ್ಟು ಬೇಗ ರಿಪ್ಲೈ ಮಾಡಿ ಅದ್ರ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟೇ ವೀಡಿಯೋ ಆಗಿತ್ತು. ವೀಡಿಯೋನೇ ಇಷ್ಟ ಆಗಿರೋ ದಯವಿಟ್ಟು ವೀಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಚಾನಲ್ಗೆ ಹೊಸಬರಾಗಿರೋ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟಾಟಾ, ಬೈ ಬೈ, ಗುಡ್ ಬೈ.